ನಮಸ್ಕಾರ ಸ್ನೇಹಿತರೆ, ಕನ್ನಡದ ಕುರುಕ್ಷೇತ್ರ ಚಾನೆಲ್ಗೆ ನಿಮಗೆಲ್ಲರಿಗೂ ಸ್ವಾಗತ. ಸ್ನೇಹಿತರೆ, ಲಕ್ಷ್ಮೀದೇವಿ ನಿಮ್ಮ ಮನೆಯಲ್ಲಿದ್ದರೆ ನಿಮಗೆ ಕಾಣಿಸುವ 5 ಲಕ್ಷಣಗಳೇನೆಂದು ತಿಳಿದರೆ ನೀವು ಖಂಡಿತವಾಗಿಯೂ ಆಶ್ಚರ್ಯ ಪಡುತ್ತೀರಾ. ಲಕ್ಷ್ಮೀದೇವಿ ನಮ್ಮ ಮನೆಗಳಲ್ಲಿದ್ದಾಳೆ ಎನ್ನುವುದಕ್ಕೆ ನಮಗೆ ಕಾಣಿಸುವ ಸಂಕೇತಗಳು ಪ್ರತಿಯೊಬ್ಬರೂ ತಿಳಿಯಬೇಕು. ಆಗಲೇ ಲಕ್ಷ್ಮೀದೇವಿಯು ನಮ್ಮ ಮನೆಯಿಂದ ಹೊರಗೆ ಹೋಗದ ಹಾಗೆ ನಾವು ಜಾಗ್ರತೆ ವಹಿಸಬಹುದು. ಬರುವಂತಹ ಸೂಚನೆಗಳನ್ನು ಗಮನಿಸಿ ಜಾಗ್ರತೆಗಳನ್ನು ವಹಿಸುತ್ತಾ ಲಕ್ಷ್ಮೀದೇವಿಯನ್ನು ನಮ್ಮ ಮನೆಯಲ್ಲಿಯೇ ಸ್ಥಿರ ನಿವಾಸವಿರುವ ಹಾಗೆ ಯಾವ ವಿಧಾನವನ್ನು ಅನುಸರಿಸಬೇಕು, ಎಂತಹ ಶಕುನಗಳು ಕಾಣಿಸಿದರೆ ನಿಮ್ಮ ಮನೆಯಲ್ಲಿ ಕೇಡು ಜರುಗಬಹುದು ಮತ್ತು ಎಂತಹ ಸಂಕೇತಗಳು ನಿಮ್ಮ ಜೀವನದಲ್ಲಿ ಲಕ್ಷ್ಮೀದೇವಿ ಬರುವಿಕೆಯನ್ನು ಸೂಚಿಸುತ್ತವೆ. ಲಕ್ಷ್ಮೀದೇವಿಗೆ ಸಂಬಂಧಿಸಿದ ಲಕ್ಷ್ಮೀದೇವಿ ನಮ್ಮ ಮನೆಗಳಲ್ಲಿ ಸ್ಥಿರವಾಗಿರಲು ಬೇಕಾಗಿರುವಂತಹ ಮತ್ತು ಮಾಡಬೇಕಾಗಿರುವಂತಹ ಕೆಲವು ಮುಖ್ಯವಾದ ಕೆಲಸಗಳ ಬಗ್ಗೆ ಈ ದಿನದ ಈ ವಿಡಿಯೋದಲ್ಲಿ ಸರಳವಾಗಿ ತಿಳಿಯೋಣ. ಆದ್ದರಿಂದ ವಿಡಿಯೋವನ್ನು ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ. ಕೊನೆಯಲ್ಲಿ ಒಂದೇ ಒಂದು ಲೈಕ್ ಮಾಡಿ. ಹಾಗೆಯೇ ನೀವೇನಾದರೂ ಮೊಟ್ಟ ಮೊದಲ ಬಾರಿಗೆ ಈ ವಿಡಿಯೋವನ್ನು ನೋಡುತ್ತಿದ್ದರೆ ದಯವಿಟ್ಟು ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳುವುದರ ಮೂಲಕ ನಮಗೆ ಇನ್ನಷ್ಟು ವಿಡಿಯೋಗಳನ್ನು ಮಾಡಲು ಸಪೋರ್ಟ್ ಮಾಡಿ. ಸ್ನೇಹಿತರೆ, ಸಂಪತ್ತಿಗೆ ಅಧಿದೇವತೆ ಲಕ್ಷ್ಮೀದೇವಿ. ಅಂತಹ ಲಕ್ಷ್ಮೀದೇವಿಯ ಆಶೀರ್ವಾದವಿರಬೇಕು ಎಂದು ಯಾರು ತಾನೇ ಬಯಸುವುದಿಲ್ಲ ಹೇಳಿ. ಭಕ್ತರು ಪ್ರತಿದಿನವೂ ಆಕೆಯ ಆಶೀರ್ವಾದಕ್ಕೋಸ್ಕರ, ಲಕ್ಷ್ಮಿ ಕಟಾಕ್ಷಕ್ಕೋಸ್ಕರ ನಿತ್ಯವೂ ಪೂಜಿಸುತ್ತಲೇ ಇರುತ್ತಾರೆ. ಲಕ್ಷ್ಮೀದೇವಿಯ ಆಶೀರ್ವಾದಗಳು ತಮ್ಮ ಮೇಲೆ ಸದಾ ಕಾಲ ಇರಬೇಕೆಂದು ಎಷ್ಟೋ ರೀತಿಯ ಪರಿಹಾರಗಳನ್ನಾದರೂ ಸರಿ ಮಾಡುತ್ತಲೇ ಇರುತ್ತಾರೆ. ಲಕ್ಷ್ಮೀದೇವಿ ನಮ್ಮನ್ನು ಸಿರಿ ಸಂಪತ್ತುಗಳಿಂದ ತುಂಬಿಸುತ್ತಾಳೆ ಎಂದು, ಧನವಂತರನ್ನಾಗಿಸುತ್ತಾರೆ ಎಂದು ಮತ್ತು ಐಶ್ವರ್ಯವಂತರನ್ನಾಗಿಸುತ್ತಾಳೆ ಎಂದು ಆ ಲಕ್ಷ್ಮೀದೇವಿಯ ಅನುಗ್ರಹವನ್ನು ಪಡೆಯಲು ಅನೇಕ ರೀತಿಯ ಪೂಜೆಗಳು, ವ್ರತಗಳು, ಹೋಮಗಳು ಮಾಡುತ್ತಲೇ ಇರುತ್ತಾರೆ. ನಮ್ಮಲ್ಲಿ ಎಲ್ಲರಿಗೂ ಗೊತ್ತು, ಲಕ್ಷ್ಮೀ ಕಟಾಕ್ಷವು ಇಲ್ಲದಿದ್ದರೆ ಸುಖ ಶಾಂತಿ ಎರಡೂ ಲಭಿಸುವುದಿಲ್ಲ ಎಂದು. ಈ ಬಲವಾದ ವಿಶ್ವಾಸದಿಂದಲೇ ಲಕ್ಷ್ಮೀ ಮಾತೆಯ ಅನುಗ್ರಹಕ್ಕೋಸ್ಕರ ಪ್ರತಿನಿತ್ಯವೂ ಕೂಡ ಪ್ರತಿಯೊಬ್ಬರೂ ಚಡಪಡಿಸುತ್ತಲೇ ಇರುತ್ತಾರೆ. ಒಂದು ಸಾರಿ ಗಮನಿಸಿ ನೋಡಿ, ಲಕ್ಷ್ಮೀ ಅಂದರೆ ಹಣ, ಸಂಪತ್ತು, ಐಶ್ವರ್ಯ. ಇದು ಅವಶ್ಯಕತೆ ಇಲ್ಲದ ಮನುಷ್ಯ ಸಾಮಾನ್ಯವಾಗಿ ಯಾರಾದರೂ ಇರುತ್ತಾರಾ? ಪ್ರತಿಯೊಬ್ಬರಿಗೂ ಕೂಡ ಸಂಪತ್ತು, ಐಶ್ವರ್ಯ, ಸುಖ ಬೇಕಾಗಿರುವುದೇ. ಪ್ರತಿನಿತ್ಯವೂ ಮುಂಜಾನೆ ಎದ್ದಾಗಿನಿಂದಲೂ ನಾವು ಮಾಡುವ ಪ್ರತಿಯೊಂದು ಕೆಲಸವೂ ಕೂಡ ಹಣ ಸಂಪಾದನೆಗೋಸ್ಕರವೇ. ಯಾವುದೇ ಕೆಲಸವಾದರೂ ಸರಿ, ಅದು ಹಣದ ಸುತ್ತಲೂ ತಿರುಗುತ್ತಿರುತ್ತದೆ. ಹಾಗೆಯೇ ಐಶ್ವರ್ಯ, ಸಂತೋಷ, ಸುಖಕ್ಕೋಸ್ಕರವೇ. ಮತ್ತೆ ಇವೆಲ್ಲವನ್ನೂ ನಮಗೆ ಕರುಣಿಸುವುದು ಆ ಲಕ್ಷ್ಮೀ ಮಾತೆ. ಇಂದಿನ ಈ ದಿನಗಳಲ್ಲಿ ಬಹಳ ಮಂದಿ ಆರ್ಥಿಕ ಕಷ್ಟಗಳನ್ನು ಎದುರಿಸುತ್ತಿದ್ದಾರೆ. ಅವರ ನೈಪುಣ್ಯಗಳಿಗೆ ತಕ್ಕ ಉದ್ಯೋಗಗಳಿಲ್ಲದೆ ಇರುವುದು, ಕುಟುಂಬವನ್ನು ಜವಾಬ್ದಾರಿಯುತವಾಗಿ ಮುಂದಕ್ಕೆ ನಡೆಸಲು ಬೇಕಾಗಿರುವಂತಹ ಸಂಪತ್ತು ಬರದೇ ಇರುವುದು, ಆದಾಯ ಇಲ್ಲದೇ ಇರುವುದು, ಒಂದು ವೇಳೆ ಆದಾಯ ಹೇರಳವಾಗಿದ್ದರೂ ಕೂಡ ಯಾವುದಾದರೂ ಒಂದು ತೊಂದರೆಗಳಿಂದ ಅಥವಾ ಸಮಸ್ಯೆಗಳಿಂದ ಬಂದಂತಹ ಆದಾಯ ಖರ್ಚಾಗಿ ಬಿಡುವುದು, ಹಣವು ನಿಲ್ಲದೇ ಇರುವುದು ಮತ್ತು ಭವಿಷ್ಯತ್ತಿನ ಬಗ್ಗೆ ನೆನೆಸಿಕೊಂಡರೆ ಬಾಧೆ ಪಡುವುದು, ಇಂತಹವುಗಳು ಪ್ರತಿಯೊಬ್ಬರ ಜೀವನದಲ್ಲೂ ಕೂಡ ಇದ್ದೇ ಇರುತ್ತವೆ. ಕೆಲವರು ಸಾಲಗಾರರಾಗುತ್ತಾರೆ, ಯಾವುದೇ ವ್ಯಾಪಾರ ಶುರು ಮಾಡಿದರೂ ನಷ್ಟಗಳ ಪಾಲಾಗುತ್ತಾರೆ. ಇದೆಲ್ಲವೂ ನಡೆಯುವುದು ಕೇವಲ ಲಕ್ಷ್ಮೀ ಕಟಾಕ್ಷವು ನಿಮ್ಮ ಮೇಲೆ ಮತ್ತು ನಿಮ್ಮ ಕುಟುಂಬದ ಮೇಲೆ ಸರಿಯಾಗಿ ಇಲ್ಲದೇ ಇರುವುದರಿಂದ. ಲಕ್ಷ್ಮೀದೇವಿ ನಮ್ಮ ಮನೆಗಳಿಗೆ ಹೇಳಿಯೇ ಬರುತ್ತಾಳೆ. ಹೇಳದೆ ನಮ್ಮ ಜೀವನಕ್ಕೆ ಬರುವವರು ತುಂಬಾ ಜನ ಇರುತ್ತಾರೆ. ಆದರೆ ತಾಯಿ ಲಕ್ಷ್ಮೀದೇವಿಯು ಮಾತ್ರ ನಮಗೆ ಕೆಲವು ಸಂಕೇತಗಳನ್ನು ಅಥವಾ ಸೂಚನೆಗಳನ್ನು ನೀಡಿಯೇ ನಮ್ಮ ಜೀವನಕ್ಕೆ ಬರುತ್ತಾಳೆ. ಆ ಸಂಕೇತಗಳನ್ನು ಕೊಟ್ಟಾಗ ನಾವು ಅವುಗಳನ್ನು ಅರ್ಥೈಸಿಕೊಂಡು ಜಾಗ್ರತೆ ವಹಿಸಿ ತಾಯಿ ಲಕ್ಷ್ಮೀದೇವಿಯನ್ನು ಸಂತೃಪ್ತಿಯಿಂದ ಮನೆಗೆ ಆಹ್ವಾನಿಸಿದರೆ ಖಂಡಿತವಾಗಿಯೂ ಎಲ್ಲವೂ ಶುಭವಾಗುತ್ತದೆ. ಉದಾಹರಣೆಗೆ, ಸಡನ್ನಾಗಿ ನಿಮಗೆ ಒಂದು ಪರೀಕ್ಷೆಯನ್ನು ನೀಡಿ ನೀವು ಅದರಲ್ಲಿ ಉತ್ತೀರ್ಣರಾಗಿ ಎಂದರೆ ಆಗಿಂದಾಗ್ಗೆ ನಿಮಗೆ ಗೊತ್ತಿರುವುದನ್ನು ಬರೆದು ಪಾಸ್ ಆಗಲು ಪ್ರಯತ್ನಿಸುತ್ತೀರಾ. ಆದರೆ ಮುಂಚೆಯೇ ನಿಮಗೆ ಪರೀಕ್ಷೆಯ ಬಗ್ಗೆ ತಿಳಿಸಿ ನಿಮಗೆ ಸಮಯ ಕೊಟ್ಟು ಆ ಪರೀಕ್ಷೆಯ ಪ್ರಯೋಗಗಳ ಬಗ್ಗೆ ವಿವರಿಸಿದರೆ ನಿಮ್ಮ ಫಲಿತಾಂಶವು ಖಂಡಿತವಾಗಿಯೂ ಉತ್ತಮವಾಗಿರುತ್ತದೆ. ನೀವು ವಿಜಯಶಾಲಿಗಳಾಗುತ್ತೀರಾ. ಹಾಗೆಯೇ ಲಕ್ಷ್ಮೀದೇವಿಯ ಆಗಮನದ ಬಗ್ಗೆಯೂ, ತಾಯಿ ಲಕ್ಷ್ಮೀದೇವಿ ಕೊಡುವ ಸಂಕೇತಗಳ ಬಗ್ಗೆ ಕೂಡ ನೀವು ತಿಳಿದುಕೊಂಡರೆ ಪ್ರತಿಯೊಬ್ಬರೂ ಲಕ್ಷ್ಮಿಯನ್ನು ತಮ್ಮ ಜೀವನದಲ್ಲಿ ಭಾಗವಾಗಿಸಿಕೊಳ್ಳಬಹುದು. ಆದರೆ ಯಾವಾಗಲೂ ಕೂಡ ಶುಭ್ರವಾಗಿ, ಸಂತೋಷವಾಗಿ, ಯಾವುದೇ ಜಗಳಗಳಿಲ್ಲದ ಮನೆಯಲ್ಲಿ ಲಕ್ಷ್ಮೀದೇವಿ ತಾನು ಇರುವುದಕ್ಕೆ ಇಷ್ಟಪಡುತ್ತಾಳೆ. ಅಂತಹ ಮನೆಗಳನ್ನೇ ಆಯ್ಕೆ ಮಾಡುವ ಪ್ರಯತ್ನ ಮಾಡುತ್ತಾಳೆ.
ಅಷ್ಟೇ ಅಲ್ಲದೆ ಯಾರ ಮನೆಗಾದರೂ ಸರಿ, ನಾವು ಹೋದಾಗ ಅವರು ಮುಖಾಮುಖಿ ತಿರುಗಿಸದೆ ಸಂತೋಷದಿಂದ ನಗು ನಗುತ್ತಾ ನಾಲ್ಕು ಮಾತಾಡಿದರೆ ನಮಗೆ ಎಷ್ಟೋ ಸಂತೋಷವಾಗುತ್ತದಲ್ಲವೇ? ಹಾಗೆಯೇ ತಾಯಿ ಲಕ್ಷ್ಮೀದೇವಿಯೂ ಕೂಡ ಅಂತಹ ಮನೆಗಳನ್ನೇ ಆಯ್ಕೆ ಮಾಡುತ್ತಾಳೆ ಎಂದು ಶಾಸ್ತ್ರಗಳಲ್ಲೂ ಸಹ ಹೇಳಲಾಗಿದೆ. ಆದ್ದರಿಂದ ತಾಯಿ ಲಕ್ಷ್ಮೀದೇವಿ ಬರುವ ಮುಂಚೆ ತಿಳಿಸುವ ಕೆಲವು ಸೂಚನೆಗಳನ್ನು ಪ್ರತಿಯೊಬ್ಬರೂ ತಿಳಿಯಬೇಕು. ಸಾಧಾರಣವಾಗಿ ಮನೆ ಶುಭ್ರವಾಗಿಲ್ಲದಿದ್ದರೆ ತಿಂದ ಆಹಾರವನ್ನು ಆಗಿಂದಾಗ್ಗೆ ತೆಗೆಯದೆ ಹಾಗೆಯೇ ಎಲ್ಲೆಂದರಲ್ಲಿ ಹಾಗೆ ಬಿಟ್ಟಿದ್ದರೆ ಅಲ್ಲಿ ಕ್ರಿಮಿಕೀಟಗಳು ಬರುವುದು ಸರ್ವೇ ಸಾಮಾನ್ಯ. ಇರುವೆಗಳಾಗಲಿ, ಜಿರಳೆಗಳಾಗಲಿ ಅಥವಾ ಹಲ್ಲಿಗಳಾಗಲಿ, ಇಂತಹವುಗಳೆಲ್ಲವೂ ಅಲ್ಲಿ ಕಾಣಿಸುತ್ತಿರುತ್ತವೆ. ಆದರೆ ಮನೆಯು ಸಂಪೂರ್ಣವಾಗಿ ಸ್ವಚ್ಛವಾಗಿದ್ದು ಶುಭ್ರವಾಗಿದ್ದು ಯಾವುದೇ ರೀತಿಯ ಆಹಾರಗಳಾಗಲಿ ಸಿಹಿ ಪದಾರ್ಥಗಳಾಗಲಿ ಚೆಲ್ಲದೇ ಇದ್ದರೂ ನಿಮ್ಮ ಮನೆಗಳಲ್ಲಿ ಅಕಸ್ಮಾತಾಗಿ ಕಪ್ಪು ಇರುವೆಗಳು ಗುಂಪು ಗುಂಪುಗಳಾಗಿ ಕಾಣಿಸಿದರೆ ಅದು ಲಕ್ಷ್ಮೀದೇವಿಯ ಬರುವಿಕೆಯ ಅಸಲಿ ಸಂಕೇತ. ನಿಮ್ಮ ಮನೆಗಳಲ್ಲಿ ಗುಬ್ಬಚ್ಚಿಗಳು ಗೂಡು ಕಟ್ಟುವುದಕ್ಕೆ ಪ್ರಾರಂಭಿಸಿದರೆ ಅದೂ ಕೂಡ ಲಕ್ಷ್ಮೀದೇವಿಯ ಆಗಮನಕ್ಕೆ ಸೂಚನೆ. ಇವುಗಳನ್ನು ಶುಭ ಸೂಚನೆಯಾಗಿ ಪ್ರತಿಯೊಬ್ಬರೂ ಭಾವಿಸಬೇಕು. ಯಾವುದೇ ಪರಿಸ್ಥಿತಿಗಳಲ್ಲಿಯೂ ಕೂಡ ಅವುಗಳನ್ನು ತೊಲಗಿಸುವ ಪ್ರಯತ್ನ ಮಾಡಬಾರದು. ಹಾಗೆಯೇ ತುಳಸಿ ಗಿಡದ ಬಳಿ ಹಲ್ಲಿ ಕಾಣಿಸಿದರೆ ಅದೂ ಕೂಡ ತಾಯಿ ಲಕ್ಷ್ಮೀದೇವಿ ನಮ್ಮ ಮನೆಗೆ ಬರುವ ಸಂಕೇತವಾಗಿರುತ್ತದೆ. ಹಾಗೆಯೇ ನಾವು ನಿದ್ರಿಸುವಾಗ ಬರುವ ಕೆಲವೊಂದು ಕನಸುಗಳು ಕೂಡ ನಮ್ಮ ಭವಿಷ್ಯತ್ತನ್ನು ತಿಳಿಯಪಡಿಸುತ್ತವೆ. ನಂತರದ ದಿನಗಳಲ್ಲಿ ಏನು ನಡೆಯುತ್ತದೆಂಬುದು ಕನಸಿನ ರೂಪಗಳಲ್ಲಿ ನಮಗೆ ಸೂಚನೆ ಸಿಗುತ್ತಿರುತ್ತವೆ. ಹಾಗೆ ನಾವು ನಿದ್ರಿಸುವ ಸಮಯದಲ್ಲಿ ನಮಗೆ ಕನಸಿನಲ್ಲಿ ಗೂಬೆ, ಶಂಖ, ಕಸಪೊರಕೆ, ಮುಂಗುಸಿ, ಹಾವು, ಹಲ್ಲಿ ಮತ್ತು ಗುಲಾಬಿ ಹೂವುಗಳು ಇಂತಹವುಗಳು ಕಾಣಿಸಿದರೆ ಇವೆಲ್ಲವನ್ನೂ ಕೂಡ ಐಶ್ವರ್ಯ ದೇವತೆ ಬರುವಿಕೆಗೆ ಸಂಕೇತವಾಗಿ ಪರಿಗಣಿಸಲ್ಪಡುತ್ತದೆ. ಹಾಗೆಯೇ ಬೆಳ್ಳಂಬೆಳಗ್ಗೆ ನಾವು ನಿದ್ದೆಯಿಂದ ಎದ್ದು ಎಲ್ಲಿಗಾದರೂ ಹೊರಗಡೆ ಹೋದಾಗ ಅಥವಾ ಯಾವುದಾದರೂ ಕೆಲಸದ ಮೇಲೆ ಹೊರಗಡೆ ಹೋದಾಗ ಕಸಗುಡಿಸುತ್ತಾ ಯಾರಾದರೂ ಎದುರಾದರೆ ಅದೂ ಕೂಡ ಶುಭ ಸಂಕೇತವೇ. ಬಾಯಲ್ಲಿ ಆಹಾರವನ್ನು ತೆಗೆದುಕೊಂಡು ಹೋಗುತ್ತಿದ್ದ ನಾಯಿಗಳು ಕಾಣಿಸಿದರು, ಕಬ್ಬು ಕಾಣಿಸಿದರು, ಶಂಕನಾದ ಕೇಳಿಸಿದರು, ಇವೆಲ್ಲವನ್ನೂ ಶುಭ ಸಂಕೇತಗಳಾಗಿ ಭಾವಿಸಬೇಕು. ಹಾಗೆಯೇ ಇಂತಹ ಸೂಚನೆಗಳು ಬಂದಾಗ ಪ್ರತಿಯೊಬ್ಬರೂ ಏನು ಮಾಡಬೇಕು? ನಿಮ್ಮ ಮನೆಗಳಲ್ಲಿ ನೀವು ಮಾಡಬೇಕಾಗಿರುವ ಪರಿಹಾರಗಳು ಏನೆಂದರೆ, ಖಂಡಿತವಾಗಿಯೂ ನಿಯಮ ನಿಷ್ಠೆಗಳಿಂದ ತಾಯಿ ಲಕ್ಷ್ಮೀದೇವಿಯನ್ನು ಮನಸ್ಫೂರ್ತಿಯಾಗಿ ಆರಾಧಿಸಿ. ಕನಿಷ್ಠ ಪಕ್ಷ ವಾರಕ್ಕೆ ಒಂದು ದಿನವಾದರೂ ಉಪವಾಸ ಮಾಡಿ ಲಕ್ಷ್ಮೀದೇವಿಯನ್ನು ಪೂಜಿಸಿ. ಖಂಡಿತವಾಗಿಯೂ ಲಕ್ಷ್ಮೀದೇವಿ ನಿಮ್ಮ ಮನೆಯಲ್ಲಿ ಸ್ಥಿರ ನಿವಾಸ ಏರ್ಪಡಿಸಿಕೊಳ್ಳುತ್ತಾಳೆ. ಹಾಗೆಯೇ ಪ್ರತಿದಿನವೂ ಯಾವುದೋ ಒಂದು ಸಮಯದಲ್ಲಿ ಲಕ್ಷ್ಮೀ ಸಮೇತ ವಿಷ್ಣುಮೂರ್ತಿಯನ್ನು ಪೂಜಿಸಿ. ಅವರ ಆಶೀರ್ವಾದಗಳು ಸದಾಕಾಲ ನಿಮ್ಮ ಮೇಲಿರುತ್ತವೆ. ಹಾಗೆಯೇ ಮನೆಯನ್ನು ಯಾವಾಗಲೂ ಶುಭ್ರವಾಗಿರಿಸಿಕೊಳ್ಳಿ. ಯಾರಿಗೂ ಕೂಡ ಕೇಡು ಬಯಸಬೇಡಿ. ನೀವು ಮಾಡುವಂತಹ ವೃತ್ತಿ, ವ್ಯಾಪಾರ ಯಾವುದೇ ಆಗಲಿ, ಅದರಲ್ಲಿ ನೀತಿ ನಿಜಾಯಿತಿಯಿಂದ ಇರಿ. ಇತರರ ಹೊಟ್ಟೆ ಮೇಲೆ ಹೊಡೆದು ಅರ್ಧ ರೂಪಾಯಿಯಾದರೂ ಸರಿ ಸಂಪಾದಿಸುವ ಕೆಲಸ ಅಸಲು ಮಾಡಬೇಡಿ. ಒಂದು ವೇಳೆ ಮನೆಯ ಸದಸ್ಯರ ಜೊತೆ ಮನಸ್ತಾಪಗಳಿದ್ದರೆ ಎಲ್ಲವನ್ನೂ ಕಡಿಮೆ ಮಾಡಿ, ಸಾಧ್ಯವಾದರೆ ತೊಲಗಿಸಿಬಿಡಿ. ಎಲ್ಲರ ಬಳಿಯೂ ನಗು ನಗುತ್ತಾ ಇರುವುದಕ್ಕೆ ಪ್ರಯತ್ನಿಸಿ. ಹಿರಿಯರನ್ನು ಗೌರವಿಸಿ. ಅತಿಥಿಗಳನ್ನು ಪ್ರೀತಿಯಿಂದ ಸತ್ಕರಿಸಿ. ಹಾಗೆ ದ್ವೇಷಗಳನ್ನು ಸಾಧಿಸಲು ಎಡೆಮಾಡಿಕೊಡಬೇಡಿ. ಪ್ರತಿದಿನವೂ ಶಿವಲಿಂಗಕ್ಕೆ ನೀರಿನಿಂದ ಅಭಿಷೇಕ ಮಾಡಿ. ನಿಮ್ಮ ಕೋರಿಕೆಗಳೆಲ್ಲವೂ ನೆರವೇರುತ್ತವೆ. ಹಾಗೆಯೇ ಹುಣ್ಣಿಮೆಯ ದಿನ ಚಂದ್ರನನ್ನು ಆರಾಧಿಸುವುದು, ಕೆಂಪು ಬಣ್ಣದ ಹೂವುಗಳಿಂದ ತಾಯಿ ಲಕ್ಷ್ಮೀದೇವಿಯನ್ನು ಪೂಜಿಸಿ ಆರಾಧಿಸುವುದು. ಮಲಗುವ ಮೊದಲು ಅಡುಗೆ ಮನೆ ಮತ್ತು ಮನೆಯೆಲ್ಲ ಶುಭ್ರವಾಗಿರಿಸುವುದು. ಇಂತಹ ಸಲಹೆಗಳನ್ನು ಪ್ರತಿಯೊಬ್ಬರೂ ಪಾಲಿಸಿದರೆ ಅತಿ ಶೀಘ್ರದಲ್ಲಿ ತಾಯಿ ಲಕ್ಷ್ಮೀದೇವಿಯು ನಿಮ್ಮ ಜೀವನದಲ್ಲಿ ಪ್ರವೇಶಿಸುತ್ತಾಳೆ. ಪ್ರತಿದಿನವೂ ಹೊಸ್ತಿಲನ್ನು ಶುಭ್ರ ಮಾಡಿ ರಂಗೋಲಿ ಹಾಕಿ ಅರಿಶಿನ, ಕುಂಕುಮ ಮತ್ತು ಹೂವುಗಳಿಂದ ಅಲಂಕರಿಸಿದರೆ ತಾಯಿ ಲಕ್ಷ್ಮೀದೇವಿಯು ಖಂಡಿತವಾಗಿಯೂ ನಿಮ್ಮ ಮನೆಗೆ ಆಗಮಿಸುತ್ತಾಳೆ. ನಿಮಗೆ ಸಕಲ ಸಂಪತ್ತು ಐಶ್ವರ್ಯಗಳು ವೃದ್ಧಿಸಿ ನೀವು ಸದಾಕಾಲ ಸಂತೋಷವಾಗಿರುತ್ತೀರ. ಸ್ನೇಹಿತರೆ, ಈ ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ, ನಿಮ್ಮ ಗೆಳೆಯರಿಗೂ ಶೇರ್ ಮಾಡಿ. ಹಾಗೆಯೇ ನೀವೇನಾದರೂ ಮೊಟ್ಟ ಮೊದಲ ಬಾರಿಗೆ ಈ ವಿಡಿಯೋವನ್ನು ನೋಡುತ್ತಿದ್ದರೆ ದಯವಿಟ್ಟು ನಮ್ಮ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳುವುದರ ಮೂಲಕ ನಮಗೆ ಇನ್ನಷ್ಟು ವಿಡಿಯೋಗಳನ್ನು ಮಾಡಲು ಸಪೋರ್ಟ್ ಮಾಡಿ. ಧನ್ಯವಾದಗಳು.